ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ತುಪ್ಪ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಕೆನೆಯಿಂದ ತುಂಬ ಈಸಿ ಮೊಸರು ಕೆನೆಯಿಂದ ತುಪ್ಪ ಮಾಡೋದು. ನೋಡಿ, ಡೈಲಿ ನಾವು ಮೊಸರೆಪ್ಪ ಹಾಕ್ತಿರಲ್ವಾ, ಆ ಮೊಸರಲ್ಲಿ ಮೇಲೆ ಬರೋ ಕೆನೆ ತೆಗೆದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಸಾಕು. ನಾನು ಇದನ್ನು ತೆಗೆದು ಫ್ರೀಸರಲ್ಲಿ ಇಟ್ಕೋತೀನಿ. ನಂಗೆ ಫ್ರಿಡ್ಜಲ್ಲಿ ಜಾಗ ಸಾಕಾಗಲ್ಲ ಅಂತ ನಾನು ಫ್ರೀಸರಲ್ಲಿ ಇಟ್ಕೋತೀನಿ. ಡೈಲಿ ನೀವು ಈ ಥರ ಕಲೆಕ್ಟ್ ಮಾಡಿದ್ರೆ ಮೊಸರು ಮನೆಯಲ್ಲೇ ಮಾಡೋರಿಗೆ ಇದು ಈಸಿ ಆಗುತ್ತೆ. ಇಷ್ಟು ತುಪ್ಪ ಒಂದು ವಾರಕ್ಕೆ ಏನಿಲ್ಲ, ಒಂದು 50 ಗ್ರಾಮ್ ತುಪ್ಪ ಸಿಗುತ್ತೆ. ನೋಡಿ, ಲಾಸ್ಟ್ ಡೇ ನಾನು, ಒಂದು ವಾರ ಆಯಿತು, ಒಂದು ವಾರಕ್ಕೆ ಇಷ್ಟು ಮೊಸರು ಕೆನೆ ಸಿಕ್ಕಿದೆ ನನಗೆ. ಈ ಒಂದು ವಾರ ಎಲ್ಲ ಕೂಡಿಟ್ಟಿದ್ದನ್ನ ಈ ಥರ ನಾನು ಒಂದು 2 ಅವರ್ ಆಚೆ ಇಟ್ಬಿಡ್ತೀನಿ. 2 ಅವರ್ 3 ಅವರ್, ಯಾಕಂದರೆ ಫ್ರೀಸರಿಂದ ತೆಗೆದಿರುತ್ತೆನಲ್ಲ, ಗಟ್ಟಿಯಾಗಿರುತ್ತೆ ಜಾಸ್ತಿ ಅಂತ ನಾನು ತೆಗೆದು ಹೊರಗಡೆ ಇಟ್ಬಿಡ್ತೀನಿ. ಈಗ ಇದನ್ನು ನಾನು ಮಿಕ್ಸಿ ದೊಡ್ಡ ಜಾರಕ್ಕೆ ತೊಗೊಂಡು ಅದನ್ನೆಲ್ಲ ಹಾಕ್ಕೊಂಡೆ. ನೀವು ಜಾರಲ್ಲಿ ಬೇಡ, ನನ್ನ ಕೈಯಲ್ಲೇ ಮಾಡ್ಕೋತೀನಿ ಅಂದರೆ ಬಾಟ್ಲನ್ನ ಚೆನ್ನಾಗಿ ಶೇಕ್ ಮಾಡಿ ಮಾಡ್ಕೊಳ್ಬೋದು, ಬೆಣ್ಣೆ ಬರುತ್ತೆ. ನೋಡಿ, ನಾನು 2 ಸಲ ಹಾಕಿದೆ. ನೋಡಿ, ಈ ಥರ ಬೆಣ್ಣೆ ಬಂತು. ನೋಡಿ, ಆ ಬೆಣ್ಣೆ ಕಾಣಿಸ್ತಾ ಇದೆಯಲ್ಲ, ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ. ನಾನು ಬೆಣ್ಣೆ ಮಾಡ್ತೀನಿ ಅನ್ನೋ ಟೈಮಲ್ಲಿ 1 ಅವರ್ 2 ಅವರ್ ಮುಂಚೆ ನೀರನ್ನ ಫ್ರಿಡ್ಜಲ್ಲಿ ಇಟ್ಟು ಕೂಲ್ ಮಾಡ್ಕೋತೀನಿ. ನೀರು ತಣ್ಣಗಿದ್ರೆ ಈ ಬೆಣ್ಣೆ ಹಾಕಿದ ತಕ್ಷಣ ಇನ್ನೂ ಹತ್ರ ಬಂದು ಗಡ್ಡೆ ಥರ ಚೆನ್ನಾಗಿ ಸಿಗುತ್ತೆ. ನೀರು ತಣ್ಣಗಿದ್ರೆ ನಮಗೆ ಬೆಣ್ಣೆ ಚೆನ್ನಾಗಿ ಕಲೆಕ್ಟ್ ಮಾಡ್ಬೋದು. ನೋಡಿ, ನಾನು ಎಲ್ಲ ಬೆಣ್ಣೆ ಎಲ್ಲ ಉಂಡೆ ಥರ ಕಟ್ಕೊಂಡು ಈಗ ಬಾಂಡ್ಲಿ ಕಾಯಿಸೋದಕ್ಕೆ, ತುಪ್ಪ ಕಾಯಿಸೋದಕ್ಕೆ ಬಾಂಡ್ಲಿಲಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಈಸಿ, ತುಂಬ ಈಸಿ. ಇದನ್ನು ನನ್ನ ಸಿಸ್ಟರ್ ಹೇಳ್ಕೊಟ್ಟಿದ್ದು. ನಾನು ಫಸ್ಟು ಕೆನೆ ಎಲ್ಲ ತೊಗೊಂಡು ಮಾಡ್ತಾಯಿದ್ದೆ. ಕೆನೆ ತೊಗೊಂಡು ಮಾಡೋದು ತುಂಬ ಕಷ್ಟ, ಒಂದೊಂದು ಟೈಮ್ ಬರುತ್ತೆ, ಒಂದೊಂದು ಟೈಮ್ ಬರೋಲ್ಲ. ಆದರೆ ಮೊಸರು ಕೆನೆಯಿಂದ ತುಂಬ ಈಸಿ ಮಾಡೋದು, ಹಾಲು ಕೆನೆಗಿನ್ನ ತುಂಬ ಈಸಿ ಮಾಡೋದು. ನೋಡಿ, ಈಗ ನಾನು ತುಪ್ಪನ ಕಾಯಿಸ್ಕೊಳ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಮೀಡಿಯಮ್, ಜಾಸ್ತಿ ಕಮ್ಮಿನೂ ಇಲ್ಲ, ಜಾಸ್ತಿ ಹೈಯೂ ಬೇಡ, ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೈ ಆಡಿಸ್ತಾ ಇದ್ದರೆ ಅದು ಕಲರ್ ಚೇಂಜ್ ಆಗುತ್ತೆ ತುಪ್ಪ. ಆವಾಗ ನಮಗೆ ಅದು ಮನೆಯೆಲ್ಲ ಫ್ಲೇವರ್ ಬರುತ್ತೆ, ಗಮ್ ಅಂತ. ಅಲ್ಲಿವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ನೋಡಿ, ಎಲ್ಲ ತುಪ್ಪ ಬಿಡ್ತಾ ಇದೆ, ಎಣ್ಣೆ ಎಣ್ಣೆ ಥರ ಬರ್ತಾ ಇದೆಯಲ್ಲ, ತುಪ್ಪ ಆಗಿದೆ. ಈಗ ಇದಕ್ಕೊಂದು ಹಸಿ ಕರಿಬೇವು ಹಾಕಬೇಕು, ಒಣಗಿರೋ ಕರಿಬೇವು ಅಲ್ಲ. ಹಸಿ ಕರಿಬೇವು ಹಾಕಿದಾಗ ಅದು ಚಿಟ ಚಿಟ ಅಂದರೆ ತುಪ್ಪ ಆಗಿದೆ ಅಂತ. ಈಗ ಇದನ್ನು ಹಾಗೆ ಶೋಧಿಸ್ಕೊಂಡ್ಬಿಡೋಣ. ನೀವು ಬಿಸಿ ಕಾಯಿಸಿದ ತಕ್ಷಣ ತುಪ್ಪ ಶೋಧಿಸ್ಕೊಂಡ್ಬಿಡಿ. ಒಂದು ಸಣ್ಣ ಟಿಪ್ಸು ಗೊತ್ತಿರುತ್ತೆ ಎಲ್ಲರಿಗೂ, ಆದರೂ ನಾನು ಹೇಳ್ತೀನಿ. ಆದರೆ ಪ್ಲಾಸ್ಟಿಕ್ ಜಾಲರ ಇರುತ್ತೆ ನೋಡಿ, ಅದರಲ್ಲಿ ಶೋಧಿಸ್ಬಿಡಿ. ಈ ಥರ ಸ್ಟೀಲ್ ಜಾಲರ ಇಟ್ಕೊಳ್ಳಿ ತುಪ್ಪ ಶೋಧಿಸೋದಕ್ಕೆ. ಫಸ್ಟ್ ನನಗೆ ಗೊತ್ತಾಗದೆ ನಾನು ಮಾಡಿಬಿಟ್ಟೆ, ಅದು ತಳ ಎಲ್ಲ ಸುಟ್ಟೋಗ್ಬಿಡ್ತು, ಅದು ಪ್ಲಾಸ್ಟಿಕ್ ಅಲ್ವಾ ಅದಕ್ಕೆ. ಅದರಿಂದ ನಾನು ಅವತ್ತಿಂದ ಸ್ಟೀಲ್ ತೊಗೊಂಡು ಶೋಧಿಸ್ಕೊತಾ ಇದ್ದೀನಿ. ಈಗ ನೋಡಿ, ಒಂದು 50 ಗ್ರಾಮ್ ಮೇಲೇ ಬಂದಿದೆ ಈ ತುಪ್ಪ. ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.